ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ, ನಮ್ಗೆ ಒಳ್ಳೆದಾಗಲಿ. ಸೊ ಇನ್ನೂ ಒಳ್ಳೆ ಗಾಡಿ ತಗೊಳ್ಳಿ ಸರ್, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ದೊಡ್ಡ ಗಾಡಿ ತಗೊಳ್ಳಿ. ತಗೊಳ್ಳಂಗಾಗ್ಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಟ್ರೈ ಮಾಡ್ತೀನಿ. ಹೇಳ್ಬೇಕಂದ್ರೆ ವಿಡಿಯೋಗಳು ನೋಡುವಾಗ ನಮ್ಮಲ್ಲಿ ಯಾವಾಗಲೂ ಹಿಂಗೆ ವಿಡಿಯೋ ನೋಡ್ತೀಯಲ್ಲ, ಕಾರ್ ವಿಡಿಯೋಗಳು ಅಂತ. ನಾನು ಕಾರ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡು 6 ತಿಂಗಳಾಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಏನೇನಪ್ಪ ಒಳ್ಳೆ ಮನೆಯಲ್ಲಿರೋ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಸೊ ಇವಾಗಂತೂ ತುಂಬ ಸ್ಕ್ಯಾಮ್ ನಡೀತಾ ಇದೆ ಸರ್. ಯೂಸ್ಡ್ ಕಾರ್ ಅಂತಂದರೆ ಬರೀ ಸ್ಕ್ಯಾಮು, ಅದರಲ್ಲೂ ಕೂಡ ತುಂಬ ಜನ ಕಮೆಂಟ್ಸು, ನೀವೆಲ್ಲ ಬರೀ ಸ್ಕ್ಯಾಮ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಮಾಡ್ತೀರಾ, ಹಂಗೆ ನಾವು ಇವತ್ತಿನವರೆಗೂ 1 ರೂಪಾಯಿ ದುಡ್ಡು ಮಾಡಿಲ್ಲ ಸರ್. ಜನಕ್ಕೋಸ್ಕರ ಕಾರ್ಗಳು ಇನ್ಫಾರ್ಮೇಷನ್ ತೋರಿಸ್ಬೇಕು ಅಂತ ನಾವು ವಿಡಿಯೋ ಮಾಡೋದು. ಅದರಿಂದ ನಮಗೆ ಯಾವುದೇ ರೀತಿ ಕಮಿಷನ್ ಕೊಡೋಲ್ಲ ಸರ್, ಡೀಲರ್ಸ್ ಗೊತ್ತು ನಿಮಗೆ ಹೆಂಗೆ ಅಂತ. ಸೊ ರೀಸೆಂಟಾಗಿ 3 ಗಾಡಿ ಹಾಕಿ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿ ಮಾರನೇ ದಿವಸನೇ ಕಾಲ್ ಮಾಡಿದರು ಸರ್, ನನಗೆ ನಿಮ್ಮ ಬೀಟ್ ಬೇಕು ಅಂತ. ಸೊ ಅವರು ರೆಸ್ಪಾನ್ಸ್ ಹೇಗಿತ್ತು, ಯಾವ ಥರ ಇತ್ತು, ನಮ್ಮ ರೆಸ್ಪಾನ್ಸು ಎಲ್ಲ A to Z ತಿಳ್ಕೊಂಬರೋಣ. ಯಾಕಂತ ಹೇಳಿದ್ರೆ ಇವತ್ತು ಫ್ರಾಡ್ ಅಂತೂ ತುಂಬ ಆಗ್ತಿದೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂದರೆ ನಮ್ಮ ಜನಕ್ಕೂ ಕೂಡ ಗೊತ್ತಾಗುತ್ತೆ. ಸೊ ನಮ್ಮ ಚಾನಲ್ ಯಾವ ಥರ ಇದೆ ಅಂತಲೂ ಗೊತ್ತಾಗುತ್ತೆ. ತುಂಬ ಜನಕ್ಕೆ ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾ ಇದೆ ಸರ್. ಸೊ ಅದು ನಮಗೂ ಕೂಡ ಇಷ್ಟ ಆಗ್ತಿಲ್ಲ, ನಮ್ಮ ಜೀನಿಯರಿಟಿ ನಮಗೆ ಗೊತ್ತು. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಗಾಡಿ ಹೆಂಗೆ ನೋಡಿದಿರಿ? ಗಾಡಿ ನೀವೊಂದು ಮೊನ್ನೆ ವಿಡಿಯೋ ಹಾಕಿದ್ರಲ್ಲ, ವಿಡಿಯೋ ನೋಡಿದ್ದೆ ಅಷ್ಟೇ ನಾನು. ನೋಡಿ ಸುಮ್ಮನೆ ಕೂತಿದ್ದೆ ಮನೆ ಹತ್ರ, ಒಂದು 10 ನಿಮಿಷ ಅಷ್ಟೇ ವಿಡಿಯೋ ಬಂತಲ್ಲ ನಿಮ್ಮದು, ನಾವು ಸಬ್ಸ್ಕ್ರೈಬರ್ ನಿಮಗೆ, ಹಾಗಾಗಿ ವಿಡಿಯೋ ಬಂತಲ್ಲ, ವಿಡಿಯೋ ನೋಡ್ಬಿಟ್ಟು ಇಮಿಡಿಯೇಟಾಗಿ ಇದೇನಪ್ಪ ಯಾವುದೋ ಗಾಡಿಗಳು ಹಾಕೋರೆ. ನಂದೊಂದು ಸ್ಯಾಂಟ್ರೋ ಸೇಲ್ ಮಾಡ್ತಾ ಇದ್ದೆ ನಾನು, ಸೇಲ್ ಮಾಡಿದೆ ಅದೇ ತಾನೇ. ಇಮಿಡಿಯೇಟಾಗಿ ನನಗೆ ಗಾಡಿ ಬೇಕಿತ್ತಲ್ಲ, ನೋಡಿದೆ ನನಗೆ ಬೀಟ್ ತಗೋಬೇಕು ಅಂತ ಆಗಿಂದ ಭಾಳ ಆಸೆ ಇತ್ತು. ಹಂಗಾಗಿ ನೋಡಿದ್ನಲ್ಲ, ಇಷ್ಟ ಆಯಿತು. ತಡಿಯಪ್ಪ, ಬೇರೆ ಯಾರ್ದಾಗ ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ ಇಂಪ್ರೆಸಿವ್ ಆಗಿ. ನಾನು ಸುಮಾರು ವಿಡಿಯೋಗಳು ನೋಡಿದ್ದೀನಿ ನೀವು ಶೋರೂಮ್ಗಳಲ್ಲಿ ಮಾಡಿರೋದು, ನಿಮ್ಮ ಕಸಿನ್ ಅಂತ ನೀವು ಹೇಳಿದ್ರಲ್ಲ, ಆಗ ನಾನು ತಡಿಯಪ್ಪ ಇಮಿಡಿಯೇಟ್ ಫೋನ್ ಮಾಡೋದು. ನಿಮ್ಮ ಕಸಿನ್ ಗಾಡಿ ನೀವೇನು ಹೇಳಿದ್ರಿ ಹಂಗೆ ಗಾಡಿ ಕೊಟ್ಟಿದ್ದೀರಿ. ನೀವು ಹೇಳಿದ್ರಿ ನಿಮಗೆ ಇನ್ಶೂರೆನ್ಸ್ ಏನಿದೆ ಅದು ಮಾಡಿಸ್ಕೊಡ್ತೀವಿ, ಮತ್ತು ಬ್ಯಾಟ್ರಿ ಹಾಳಾಗಿದೆ ಅದೊಂದು ಬ್ಯಾಟ್ರಿ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ರಿ. ಗಾಡಿ ಏನು ಪ್ರತಿಯೊಂದು ಏನಿದೆ ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಏನಿದೆ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರಿ, ಹಂಗೆ ಕೊಟ್ಟಿದ್ದೀರಿ. ನೀವೇನೇ ಏನು ಹೇಳಿದ್ರು ವಿಡಿಯೋದಲ್ಲಿ ಅದನ್ನು ಕರೆಕ್ಟಾಗಿ ಏನಿತ್ತು ಅದೇ ಥರ ಫಾಲೋ ಮಾಡಿ ನೀಟಾಗಿ ನಂಗೆ ಖುಷಿಯಾಗೋ ಗಾಡಿ ಕೊಟ್ಟಿದ್ದೀರಿ. ಸರ್, ಇವಾಗ ಗಾಡಿ 2,15,000 ಹೇಳಿದೆ. ಸೊ ಹೊಸ ಬ್ಯಾಟ್ರಿ ಹಾಕ್ಸ್ಕೊಡ್ತೀನಿ, ಹೊಸ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಅಂತೇಳಿ 2014 ಮಾಡಲು ಎರಡನೇ ಓನರ್ ಡೀಸೆಲ್ ಗಾಡಿ ಸರ್, ಟಾಪ್ ಎಂಡ್ ಗಾಡಿ. ಯಾರು ಈ ರೇಟಿಗೆ ಕೊಡಲ್ಲ ಸರ್, ಎಲ್ಲ ಇವತ್ತಿಗೂ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋದ್ರೆ 2,50-2,40 ಕಡಿಮೆ ಕೊಡಲ್ಲ. ಸೊ 2,00,000 ನಿಮಗೆ ಫೈನಲೈಸ್ ಮಾಡ್ಕೊಟ್ಟಿದ್ದೀವಿ ಸರ್. ಸೊ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿಯಾಗುತ್ತೆ ಸರ್, ಅದಕ್ಕೆ ನಾವು ಒಂದೇ ಮಾತಾಡಲಿಲ್ಲ, ನೀವು ಯಾವಾಗ ಹೇಳ್ತೀರಿ ಬನ್ನಿ, ನಾನು ಇಮಿಡಿಯೇಟ್ ಸ್ಪಾಟಲ್ಲಿ ದುಡ್ಡು ಕೊಟ್ಬಿಟ್ಟು ಗಾಡಿ ಎತ್ಕೊಯ್ತೀನಿ ಅಂತ. ಗಾಡಿ ಓಡಿಸಿದ್ದೆ 1 ಕಿಲೋಮೀಟರ್ ತಗೋದು, 2 ನಿಮಿಷ ಓಡಿಸ್ತು, ಖುಷಿ ಆಯ್ತು. ನಮ್ಮ ಫ್ರೆಂಡ್ಸ್ ಕೇಳಿದ್ರೆ ನಮ್ಮ ಫ್ರೆಂಡ್ ಅಷ್ಟೇ ಓಡಿಸ್ಬಿಟ್ಟೆ, ತುಂಬಾ ಖುಷಿ ಆಯ್ತು, ತಗೋಗುರು ಗಾಡಿಯಿಂದ ದುಡ್ಡು ಕೊಟ್ಟು. ಏನು ಪ್ರಾಬ್ಲಮ್ ಇಲ್ಲ ಹೇಳಿದ್ರಲ್ಲ, ಇನ್ನೊಂದು ನೀವೇ ಹೇಳಿದ್ರಿ ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಜವಾಬ್ದಾರಿ ಸರ್ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನಮಗೆ. ಹೇಳ್ಬೇಕಂದ್ರೆ ಎಲ್ಲ ಅದು ಇದು ಈಗ ಫೇಕು ಅದು ಇದು ಅಂತ ಹೇಳ್ತಾರಲ್ಲ, ಆಕ್ಚುಲ್ ಆಗಿ ಶೋರೂಮ್ಗಳಲ್ಲಿ ಆ ಥರ ಇರ್ಬೋದೇನೋ, ಬಟ್ ಈಗ ನೀವು ಟ್ರಸ್ಟೆಡ್ ಆಗಿ ನೀವು ಮಧ್ಯವರ್ತಿಗಳು ಇಲ್ದೇ ನೀವು ವ್ಯಾಪಾರ ಮಾಡ್ತಾರೆ. ನೀವೇನಂದ್ರೆ ನಮ್ದೇ ಗಾಡಿ ಡೈರೆಕ್ಟಾಗಿ ಬಂದು ತಗೊಂಡೋಗಿ ಸರ್ ಅಂತ. ಹಂಗಾಗಿ ನಾವು ಶೋರೂಮ್ಗಳಿಗೆ ಹೋಗಿ ಸುತ್ತಿ ಅವ್ರ ಹತ್ರ ಒಂದೊಂದೆಲ್ಲ ಕೇಳಿ ಕಮಿಷನ್ನು ಅದು ಇದು ಇದ್ರ ಬದಲು ಡೈರೆಕ್ಟಾಗಿ ಬಂದು ಒಂದೇ 1/2 ಗಂಟೆ ವ್ಯಾಪಾರ ಮುಗೀತು, ಹೋಯ್ತಾ ಇದೀವಿ. ಇದೇ ರೀತಿ ಇದೇ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರು ಸರ್, ಇವತ್ತಿಗೂ ಇದೆ ಸರ್, ನನಗೆ ಫೋರ್ಡ್ ಫಿಗೋ ಗಾಡಿ ಬೇಕು ಅಂತೇಳಿ ಕಮೆಂಟ್ ಮಾಡಿದ್ರು ಸರ್. ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಆಗಿ ಕಾಲ್ ಮಾಡಿ ಅಂತಂದ್ರು ಕಾಲ್ ಮಾಡಿದ್ರು ಸರ್. ನಾನು ಇಲ್ಲ ಏನೂ ಇಲ್ಲ, ಜಸ್ಟ್ ಸರ್ ಈ ಥರ ಒಬ್ರು ಇದಾರೆ ನಮ್ಮ ಗೊತ್ತಿರೋರ್ದೇ ಗಾಡಿ ಅಂತೇಳಿ ಅವ್ರು ಡೈರೆಕ್ಟ್ ನಂಬರ್ ಕೊಟ್ಟಿದ್ದೆ ಸರ್. ಸರ್ ಅವರು ನನಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಹೋಗಿ ನಂಬರ್ ಶೇರ್ ಮಾಡಿದೆ. ಸೊ ಗಾಡಿ ನೋಡಿದ್ರು ನಿನ್ನೆ ವ್ಯಾಪಾರ ಮಾಡ್ಕೊಂಡು ಅದು ಕೂಡ ಮುಗಿಸಿರ್ತಾರೆ. ಸೊ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ಡೈರೆಕ್ಟ್ ಕಸ್ಟಮರ್ ಗಾಡಿಗಳು ಈ ಥರ ಟ್ರೈ ಮಾಡ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ವಿಡಿಯೋಗಳು ನೋಡುವಾಗ ನಮ್ಮಲ್ಲಿ ಯಾವಾಗಲೂ ವಿಡಿಯೋ ನೋಡ್ತೀಯಲ್ಲ ಕಾರ್ ವಿಡಿಯೋಗಳು ಅಂತ. ನಾನು ಕಾರ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡು 6 ತಿಂಗಳಾಯಿತು. 6 ತಿಂಗಳಿಂದ ಈಗ ಅಂತ ಚೇಂಜ್ ಮಾಡೋಕ್ಕಾಗಿಲ್ಲ. ಕೊನೆಗೆ ಯಾವ್ದಾದ್ರು ಸೆಕೆಂಡ್ ಶೋರೂಮಲ್ಲಿ ಆರು ಸರಿ ಕೊಟ್ಬಿಟ್ಟು ನೋಡುವ ಅನ್ನೋ ಸ್ಟೇಜಲ್ಲಿದ್ದೆ. ನನ್ನ ಗಾಡಿ ಮಾರೋದು ಒಂದು ರೇಟ್ಗೆ, ಈಗ ತಗೋತಾ ಇರೋದು ಒಂದು ರೇಟ್ಗೆ, ಆದಾಗ ಯೋಚನೆ ಮಾಡಿದೆ ಹೆಂಗೆ ಒಂದು ರೌಂಡು. ಓ ತಾಡಿಯಪ್ಪ, ಒಂದು ರೌಂಡ್ ಹೋಗಿ ನೋಡ್ಬಿಡ್ದೆ ಕಣ್ಣಿಂದ. ನಾನು ಡೈರೆಕ್ಟಾಗಿ ಫೋನ್ ಮಾಡಿ ನಿಮ್ಗೆ ಏನು ಹೇಳಿದೆ ನಾನು, ಸರ್ ನನ್ನ ಗಾಡಿ ಇಷ್ಟ ಆಗದೆ ನೋಡಿದೆ, ಒರಿಜಿನಾಲಿಟಿ ಇಟ್ಟಿದ್ದೀರಿ ಸರ್. ನೀವು ಕಾಲ್ ಮಾಡಿದಾಗ ಹೇಳಿದೆ ಸರ್ ಏನು ಈ ಥರ ಪ್ರಾಬ್ಲಮ್ ಇದೆ, ಹಿಂಗಿದೆ ಸರ್, ನೀವು ನಾಳೆ ಇಲ್ಲಿ ಗಾಡಿ ನೋಡಿದ್ರು ಅದೇ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ದೆ. ಹೌದು, ನೀವು ಅದೇ ರೀತಿ ಸಣ್ಣಪುಟ್ಟ ಪ್ರಾಬ್ಲಮ್ ಹೇಳಿದ್ರೆ ರೆಡಿ ಮಾಡಿಸ್ಕೊಟ್ಟಿದ್ದೀರಿ ಅದನ್ನ. ಹೌದು ಸರ್, ಅದ್ರ ಬಗ್ಗೆ ನನಗೂ ಏನು ಮಾತಾಡೋಂಗೆ ಇಲ್ಲ. ನಾವು ಹೇಳಿದ್ದೀನಿ ಏನು ಪ್ರಾಬ್ಲಮ್ ಏನಿತ್ತು, ಈ ಥರ ಪ್ರಾಬ್ಲಮ್ ಇತ್ತು ಸರ್, ಇದನ್ನ ಹಿಂಗೆ ಮಾಡಿಸ್ಕೊಡ್ತೀನಿ, ಸಾಲ್ವ್ ಮಾಡ್ಕೊಡ್ತೀನಿ ಹಿಂಗೆ ಅಂತ ಹೇಳಿದ್ರಿ, ಮಾಡ್ಕೊಟ್ಟಿದ್ರಿ, ಖುಷಿಯಾಗಿದೆ. ಸೊ ಒಂದ್ಸತಿ ಗಾಡಿ ತೋರಿಸೋಣ ಸರ್ ಇನ್ನೊಂದ್ಸತಿ ನಮ್ಮ ವೀಕ್ಷಕರಿಗೆ. ಸೊ ಗಾಡಿ ಬ್ರ್ಯಾಂಡ್ ನ್ಯೂ 4 JK tires. ಇನ್ಶೂರೆನ್ಸ್ ಕೂಡ ಇದೆ, ಎಂಡ್ ಈ ತಿಂಗಳು ಮುಗಿಯೋ ತನಕನೂ ಇದೆ, ಬಟ್ ಆದರೂ ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ವೆಹಿಕಲ್ ಕಂಡೀಷನ್ ನೋಡ್ಬೋದು ಹೇಗಿದೆ ಅಂತೇಳಿ. ಟಾಪ್ ಎಂಡು, ಸೊ 2013-14 ಮಾಡಲ್ಲು, 1,05,000 ಶೋರೂಮ್ ಹಿಸ್ಟ್ರಿ ಕೂಡ ಓಡಿದೆ. 2,00,000 ಫೈನಲ್ ಮಾಡಿಕೊಟ್ಟಿದ್ವಿ.
ಸೊ ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ಸರ್ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು ಸರ್? ಯಶವಂತ್ ಅಂತ ಸರ್. ನಮ್ಮ ಹೆಸರು ಯಶವಂತ್. ಸೊ ಯಾವ ಊರು ಸರ್? ನಾವು ಮಂಡ್ಯ ಪಕ್ಕ ಹಳ್ಳಿ ಗಣದಾಳು ಅಂತ. ಹಂಗಾಗಿ ನಾವು ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಶೋರೂಮ್ಗಳು ಸುತ್ತಿ ನೋಡೋ ಬದಲು ವಿಡಿಯೋ ನೋಡಿದ್ವಲ್ಲ, ಎಲ್ಲ ಅದು ಇದು ಅಂತ ಸಾವಿರ ಜನ ಹೇಳ್ಬೋದು, ಬಟ್ ನಮಗೆ ಟ್ರಸ್ಟ್ ಇರುತ್ತಲ್ವ. ನಾವಾಗ ಕಿರಣ್ ಅವರಿಂದ ಸುಮಾರು ಸಲ ಆಗಿಂದನೂ ನೋಡಿದ್ದೀನಿ ನಾನು. ಸೊ ಇದೇ ಥರ ನಾವೊಂದು 20-30 ಗಾಡಿ ಕೊಟ್ಟಿದ್ದೀವಿ ಸರ್. ಇದೇ ಥರ ನಿಮ್ಮ ಥರ ಡೈರೆಕ್ಟಾಗಿ ಹಿಂಗೆ ಮಾಡಿದ್ರೆ ಅದರಂತ ಆವಾಗ ಇನ್ನೂ ಜಾಸ್ತಿ ಆಯ್ತಾ ಇರ್ತದೆ ನಿಮಗೆ ಒಳ್ಳೆ ಥರ. ಈಗ ಬಂದವರು ನಾನು ಹಿಂಗೆ ನಂಬಿದ್ದೀನಿ, ಹಂಗೆ ಇನ್ನೊಬ್ಬ ನಂಬ್ತಾರೆ. ಇನ್ನು ರೀಸೆಂಟಾಗಿ ಇನ್ನೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡ್ತೇವೆ ಸರ್, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ. ಸೊ ಇನ್ನೊಂದು 10-15 ದಿವಸದಲ್ಲಿ ಓಪನಿಂಗ್ ಆಗುತ್ತೆ, ಇದೊಂದು ಸರ್ಪ್ರೈಸ್ ಆಗಿ ಇಟ್ಟಿರ್ತೀವಿ ಸರ್. ಸೊ ಎಲ್ಲರಿಗೂ ಖುಷಿ ಆಗಲಿ ಅಂತಲೇ ಇದು ಮಾಡ್ತಾ ಇದ್ದೀವಿ. ಫೋನ್ ಮಾಡಿ ಸರ್, ನಾವು ಬರ್ತೀವಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸರ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮ್ಗೆ ಒಳ್ಳೇದಾಗಲಿ. ಸೊ ಇನ್ನೂ ಒಳ್ಳೆ ಗಾಡಿ ತಗೊಳ್ಳಿ ಸರ್, ನೆಕ್ಸ್ಟ್ ಫ್ಯೂಚರಲ್ಲಿ ದೊಡ್ಡ ಗಾಡಿ ತಗೊಳ್ಳಿ. ತಗೊಳ್ಳಂಗಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್.